ಸದಲ್ಗಾ ಪಟ್ಟಣದಲ್ಲಿ ಪುರಸಭೆಗೆ ಮತ್ತು ನಾಡ ಕಚೇರಿಗೆ ಪ್ರತಿಭಟನೆ ಮಾಡಿದ ಪ್ರವಾಹ ಪೀಡಿತರು. ಸದಲ್ಗಾ ಪಟ್ಟಣದಲ್ಲಿ 2019 ಮತ್ತು 21 ವರ್ಷದಲ್ಲಿ ವಿಪರೀತ ಮಳೆಯಿಂದ ಹಾಗೂ ಪ್ರವಾಹದಿಂದ ಅನೇಕ ಮನೆಗಳು ಪ್ರವಾಹದಲ್ಲಿ ಜಲಾವೃತಗೊಂಡು ಹಾನಿಗೊಳಗಾಗಿದ್ದವು. ಅದಕ್ಕೆ 3 ವರ್ಷ ಕಳೆದರೂ ಕೂಡ ಮನೆ ಕಳೆದುಕೊಂಡವರಿಗೆ ಇನ್ನೂವರೆಗೆ ಪರಿಹಾರ ಸಿಕ್ಕಿಲ್ಲ. ಕಳೆದ ವಾರದಲ್ಲಿ ತಹಶೀಲ್ದಾರ್ ಚಿಕ್ಕೋಡಿ ಇವರ ಇಂಜಿನಿಯರ್ಗಳು ಸರ್ವೆ ಮಾಡಲು ಸದಲ್ಗಾದಲ್ಲಿ ಬಂದಾಗ ಪ್ರವಾಹದಲ್ಲಿ ಹಾನಿಯಾದ ಮನೆಗಳ ಅರ್ಜಿ 231 ಅರ್ಜಿಗಳು ಬಂದಿದ್ದವು. ಅದರಲ್ಲಿ ಕೇವಲ 31 ಮನೆಗಳ ಅರ್ಜಿಗಳು ಮಾತ್ರ ಮಂಜೂರಾತಿ ಆಗಿರುತ್ತವೆ. ಅದರಲ್ಲೂ ಎ ಮತ್ತು ಬಿ ಭಾಗದಲ್ಲಿ 1 ಮಾತ್ರ ಮತ್ತು ಸಿಯಲ್ಲಿ 29 ಅರ್ಜಿಗಳನ್ನು ಮಂಜೂರಾತಿ ಮಾಡಿರುತ್ತಾರೆ. ಇದನ್ನು ಆಕ್ರೋಶಿತ ಪ್ರವಾಹ ಪೀಡಿತ ಜನರು ಚಿಕ್ಕೋಡಿ ತಹಶೀಲ್ದಾರರಿಂದ ಇಂಜಿನಿಯರ್ಗಳ ಕಳಪೆ ಗುಣಮಟ್ಟದ ಸರ್ವೆ ವಿರೋಧಿಸುತ್ತಾ ಬೇಕೇ ಬೇಕು ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಾ ಪುರಸಭೆ ಕಾರ್ಯಾಲಯ ಪಿಬಿ ಗರ್ದಾಳೆ ಅವರಿಗೆ ಮತ್ತು ನಾಡ ಕಚೇರಿಯಲ್ಲಿ ಎಂಎಸ್ ನಾಗರಾಳೆ ಇವರಿಗೆ ಮನವಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು. ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಸರ್ವೆ ಮಾಡಿಸದಿದ್ದರೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರ ನೇತೃತ್ವದಲ್ಲಿ ಮನವಿ ನೀಡಿ ಪ್ರತಿಭಟನೆ ಮಾಡಲಾಗುವುದು. ಅಲ್ಲಿಯೂ ನ್ಯಾಯ ಸಿಗದಿದ್ದರೆ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಡೋನವಾಡೆ ಮತ್ತು ಭೂಷಣ್ ಕೋತ್ ಅವರು ಮಾತನಾಡಿ 2019 ಪ್ರವಾಹದಲ್ಲಿ ನಮ್ಮ ಮನೆಗಳು ಬಿದ್ದಿವೆ, ಆದರೆ ಇನ್ನೂವರೆಗೆ ಪರಿಹಾರ ಸಿಕ್ಕಿಲ್ಲ. ನಾವು ಕಳೆದ 3 ವರ್ಷಗಳಿಂದ ಸುಮಾರು ಬಾರಿ ಚಿಕ್ಕೋಡಿ ಹಾಗೂ ಬೆಳಗಾವಿಗೆ ಹೋಗಿ ಬಂದಿದ್ದೇವೆ, ಆದರೆ ಯಾವ ಪರಿಹಾರ ಸಿಕ್ಕಿಲ್ಲ. ಇದಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಗಮನಹರಿಸಬೇಕು, ಇಲ್ಲವಾದಲ್ಲಿ ತಪ್ಪಿತಸ್ಥರ ವಿರುದ್ಧ ಕೋರ್ಟ್ಗೆ ಹೋಗುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭೂಷಣ್ ಕೋತ್ ಸದಲ್ಗಾದ ನಿವಾಸಿಯಾಗಿದ್ದು 2019 ನಿಜವಾಗಿ ಯಾರ ಫಲಾನುಭವಿಗಳಿದ್ದಾರೆ ಅವರು ಈ ನೆರೆ ಹಾವಳಿಯಿಂದ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವ್ರನ್ನ ಬಿಟ್ಟು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ 68 ಮನೆಗಳು ಪೆಂಡಿಂಗ್ ಇದ್ದವು. ಅದರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಿ ಮೊದಲು 68 ಮನೆಗಳ ಫಂಡನ್ನು ರಿಲೀಸ್ ಮಾಡಿಬಿಟ್ಟು ಮತ್ತು ಇವಾಗ 2021 ನೆರೆ ಹಾವಳಿಯಿಂದ ನಿಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರನ್ನ ಬಿಟ್ಟು ಉಳಿದವ್ರನ್ನೆಲ್ಲರನ್ನು ಆಯ್ಕೆ ಮಾಡಿ ನಿಜವಾದ ಫಲಾನುಭವಿಗಳನ್ನು ಕೈಬಿಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿರ್ತಾರೆ ಮತ್ತು ಅವ್ರ ಬೇಜವಾಬ್ದಾರಿತನದಿಂದ ಇದೆಲ್ಲ ಆಗಿರ್ತದೆ. ಅದಕ್ಕೆ ಅಧಿಕಾರಿಗಳ ಮೇಲೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಪಡಿಬೇಕು. ಅದೇ ರೀತಿ ಯಾವುದೇ ABC ಅಂತಕ್ಕಂಥ ಯಾವುದೇ ಇದನ್ನು ಬಿಟ್ಟು ಎಲ್ಲ ಮನೆಗಳನ್ನು ಎ ಆಗಿ ಕನ್ವರ್ಟ್ ಮಾಡಿ ಎಲ್ಲರಿಗೂ 5 ಲಕ್ಷ ರೂಪಾಯಿಯನ್ನು ಪರಿಹಾರ ಘೋಷಣೆ ಮಾಡಬೇಕಂತ ನಾವು ಇತ್ತು ಸರ್ಕಾರದಲ್ಲಿ ಕೆಳಕಳಿ ವಿನಂತಿ ಮಾಡ್ತೀವಿ. ನಾವು MLA ಇರಲಿ MP ಇರಲಿ ನಮ್ಮದ ಇಲ್ಲಿ ಹೋರಾಟ ಮಾಡ್ಕೊಂಡು ನಾವು ಸದಲಗದವರ ಪಕ್ಷಾತೀತವಾಗಿ ನಮಗೆ ಯಾವುದು BJP ಗುರುತಿಲ್ಲ, ಯಾವುದು ಕಾಂಗ್ರೆಸ್ ಗುರುತಿಲ್ಲ. ನಾವು ಮತಗಳು ಬೇಡನ ಮತಗಳು ಹಾಕ್ತೇವೆ ಅಷ್ಟ. ಆದ್ರೆ ಇದ್ರಾಗ ಶಾಸಕರಾಗಲಿ ಸಂಸದರಾಗಲಿ ಎದ್ದು ನಿಂತು ಈ ಜನರ ಅನ್ಯಾಯದ ವಿರುದ್ಧ ಅವ್ರು ಭೀ ಧ್ವನಿ ಎತ್ತಬೇಕು ಅಸೆಂಬ್ಲಿಯಾಗ ಪಾರ್ಲಿಮೆಂಟ್ನಾಗ ದಯವಿಟ್ಟು. ಯಾಕಂದ್ರೆ 2019 ಅನ್ಯಾಯ ಆಗಕ್ಕೈತಿ. ಒರಿಜಿನಲ್ ಯಾರು ಮನೆಗಳು ಬೀದವು ಅವರು ಮನೆಗಳು ಇನ್ನ ತಕ್ಕ ಆಗಿಲ್ಲ. ಈಗ ಸದ್ಯನೂ MLA ಆಗಲಿ MP ಆಗಲಿ ಒಬ್ಬ ತಲಾಟೆ ಆಗಲಿ ತಹಶೀಲ್ದಾರ್ ಆಗಲಿ DC ಆಗಲಿ ಸ್ವತಃ ಬಂದು ಭೀ ನೋಡ್ಬೋದು. ಮತ್ತು ನಾ ಏನು ವಿನಂತಿ ಮಾಡ್ಕೊತೀನಿ, DC ಆಫೀಸ್ಗೆ ಭೀ ಹೋಗೋಕೆ ಬಂದೆವು 25 ಸಲ ಹೋಗಿ ಬಂದಿರ್ಬೇಕು ನನಗೆ ಅನಿಸ್ತೈತಿ. ಆದ್ರೂ ಅಲ್ಲಿ ತನಕ ನಮಗೆ ಇಲ್ಲಿ ತನಕ ನ್ಯಾಯ ದೊರಕಿಲ್ಲ. ಮತ್ತು ಇನ್ನು ಮುಂದೆ ನಾವು ಸೋತ್ ಹೋಗಿದ್ದೆವು, ಪೂರ ಸೋತ್ ಹೋಗಿದ್ದೆವು. ನಂದು ವಿಚಾರ ಏನೈತಿ, ದಯವಿಟ್ಟು ಇವು ಮನೆಗಳು ಆಗ್ತಾವೋ ಇಲ್ಲೋ ಹೇಳಬೇಕು. ಇಲ್ಲಾದ್ರೆ ನಾವು ಒಂದೇ ಹೇಳ್ತೇವೆ, ಈಗ ಯಾನು ಸರ್ವೆ ಮಾಡಿರು ಇವ್ರ ಮೇಲೆ ನಾವು ಕೋರ್ಟ್ಗೆ ಹೋಗಿ ವಿಚಾರ ಮಾಡಿದೆವು. ದಯವಿಟ್ಟು ಅಧಿಕಾರಿಗಳು ಯಾರಿದಾರೋ ಯಾರು ಸರ್ವೆ ಮಾಡಿದಾರೋ ಅವ್ರ ಮ್ಯಾಗ ಕೋರ್ಟ್ಗೆ ಹೋಗಿ ವಿಚಾರ ಮಾಡಿದೆವು. ಇದ್ರ ಬಗ್ಗೆ ಯೋಗ್ಯ ನಿರ್ಣಯ ತಗೋಬೇಕಂತ ನಾವು ವಿನಂತಿ ಮಾಡ್ಕೋತೇವೆ. ತಮ್ಮ ಹೆಸರು? ಪ್ರಕಾಶ್ ಡೋನವಾಡೆ, ಸದಲ್ಗ. ಈ ಸಮಯದಲ್ಲಿ ಪ್ರಕಾಶ್ ಡೋನವಾಡೆ, ಬಾಳಗೌಡ ದೇಸಾಯಿ, ಪುರಸಭೆ ಅಧ್ಯಕ್ಷ ಸುರೇಶ್ ಉದಗಾವೆ, ಪುರಸಭೆ ಸದಸ್ಯರಾದ ಭೀಮರಾವ್ ಮಾಳಿಗೆ, ಉದಯ್ ಬದನೆಕಾಯಿ, ಬಸವರಾಜ್ ಹನಬರ್, ರಾಜು ಅಮೃತ ಸಮ್ಮನವರ್, ಅನಿರುದ್ ಪಾಟೀಲ್, ಕೈಲಾಸ್ ಮಾಳಿಗೆ, ಪ್ರಕಾಶ್ ಅನೂರೆ, ಚಾಂದ್ ಸಾಬ್ ಸನದಿ, ಚಂದ್ರಭಾನು ನಾಯಿಕ್, ಭೂಷಣ್ ಕೋತ್, ಬಂಡಾ ತಪಕೀರೆ ಹಾಗೂ ಗ್ರಾಮಸ್ಥರು, ಪ್ರವಾಹ ಪೀಡಿತರು ಉಪಸ್ಥಿತರಿದ್ದರು. ಬಹುತಾಂಶ ಮನೆಗಳು ಇಲ್ಲಿ ಸುಮಾರು 238 ಮನೆಗಳು ನೆಲ ಸಮ ಆಗಿ ಹೋಗ್ಯದ. ಅದ್ರ ಸಲುವಾಗಿ ಸರ್ವೆ ಆಯಿತು. ಸರ್ವೆ ಮಾಡೋದಕ್ಕೆ ಒಂದು ವಿಶೇಷ ಟೀಮ್ ಬರ್ತದಂತೆ. ಆ ವಿಶೇಷ ಟೀಮ ಸರ್ವೆ ಮಾಡಿದ್ರು. ಸರ್ವೆ ಮಾಡಿದ್ರದೊಳಗೆ 238 ಮನೆಗಳ ಹಾನಿಗೊಳಗಾದ್ದು ಅನ್ನೋದನ್ನು ಘೋಷಣೆ ಮಾಡಲಾಯಿತು. ಆದರೆ ಅದರ ನಂತರ ಪರಿಹಾರಾರ್ಥವಾಗಿ ಸರ್ಕಾರದಿಂದ ಸಿಗಬೇಕಾದಂಥ ವಂಚಿತರಿಗೆ ಸಿಗಬೇಕಾದಂಥ ಸವಲತ್ತುಗಳದೊಳಗೆ 238 ಮನೆಗಳ ಪೈಕಿ ಬರೀ 31 ಮನೆಗಳು ಮಾತ್ರ ಫಲಾನುಭವಿಗಳು ಅಂತ ಆಯ್ಕೆ ಆಗ್ತದೆ. ಈ ಬಾಕಿದ್ದ ಉಳಿದಿರ್ತಕ್ಕಂಥ
ಎಲ್ಲಾ ಫಲಾನುಭವಿಗಳಿಗೆ ಗತಿ ಏನು ಅಂದ್ರೆ ಅದನ್ನ ನಿರ್ಲಕ್ಷ್ಯಕ್ಕೆ ಯಾಕೆ ಒಳಪಡಿಸಲಾಯಿತು ಮತ್ತೆ ಒಂದು ವೇಳೆ ಅವರನ್ನ ಕೈ ಬಿಡಬೇಕಾಗಿದ್ರೆ ಆ ಫಲಾನುಭವಿಗಳಿಗೆ ಯೋಗ್ಯರಲ್ಲ ಅನ್ನೋದನ್ನ ಹೇಳಬೇಕಾಗಿದ್ರೆ ಅವರ ಗಮನಕ್ಕೂ ತರಬೇಕಾಗಿತ್ತು ಅದನ್ನ ನಿಮ್ಮ ಅರ್ಜಿಗಳನ್ನು ವಿಲೆಗೆ ಹಾಕಲಾಗಿದೆ ಯಾವ ಕಾರಣಕ್ಕೆ ಅನ್ನೋದನ್ನ ತಿಳಿಸಬೇಕಾಗಿತ್ತು ಅದನ್ನ ತಿಳಿಸಿಲ್ಲ ಆಮೇಲೆ ಎ ಮತ್ತು ಬಿ ಮತ್ತು ಸಿ ಅಂತಕಂತ ಗ್ರೇಡ್ಗಳಲ್ಲಿ ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತದೆ ಈ 238 ರೊಳಗ ಬರೆ ಇಬ್ಬರಿಗೆ ಮಾತ್ರ ಎ 1 ಬಿ 1 ಎರಡು ಮಾತ್ರ ಅದು ಹಂಚಿಕೆ ಆಗುತ್ತದೆ ಉಳಿಕಿದ ಎಲ್ಲ ಸಿ ಗ್ರೇಡ್ದೊಳಗೆ ಮಾತ್ರ ಹಂಚಿಕೆ ಆಗುತ್ತದೆ ಅಂದ್ರೆ ಇದು ಸರಾಸರಿ ಅನ್ಯಾಯ ಆಗಿದ ಈ ಅನ್ಯಾಯಕ್ಕೊಳಗ ಆಗಿರತಕ್ಕಂತ ಎಲ್ಲ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕಾಗಿದೆ ನ್ಯಾಯ ಸಿಗಬೇಕು ಅದಕ್ಕಿಂತ ಹೆಚ್ಚಿಗೆ 238 ಏನ ಫಲಾನುಭವಿಗಳು ಅಂತ ಆಯ್ಕೆ ಮಾಡಲಾಗಿದೆ ಅವರು ಎಲ್ಲರಿಗೂ ಕೂಡ ಇದರೊಳಗೆ ಅನುಕೂಲ ಆಗಬೇಕು ಯಾಕಂದ್ರೆ ಸುಮ್ಮನೆ ಅವರನ್ನ ಫಲಾನುಭವಿಗಳು ಅಂತ ಆಯ್ಕೆ ಮಾಡಿಲ್ಲ ಈಗ ಮಾಡೋದಾಗಿದ್ರೆ ಮತ್ತೆ ಎಲ್ಲರನ್ನೂ ಅವರನ್ನ ಹೆಸರು ಇಲ್ಲಿ ಲಿಸ್ಟ್ ಒಳಗೆ ಯಾಕೆ ಹಾಕಬೇಕಾಗಿತ್ತು